ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಭೂ ಸಂತ್ರಸ್ತರ ಹೋರಾಟಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಹೌದು, ಆರ್ಸೆಲರ್ ಮಿತ್ತಲ್ ಬ್ರಾಹ್ಮಿಣಿ ಸ್ಟೀಲ್ ಕೈಗಾರಿಕೆಗಳು ನಿರ್ಮಿಸದಿರುವುದರಿಂದ ಭೂ ಸಂತ್ರಸ್ತರಿಗೆ ಜಮೀನುಗಳನ್ನು ವಾಪಸ್ ನೀಡಬೇಕು, ಇಲ್ಲವೇ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ಭೂ ಬೆಲೆ ಹಾಗೂ ಉದ್ಯೋಗ ಪರಿಹಾರ ಒದಗಿಸಲು ಒತ್ತಾಯಿಸಿ ಕಳೆದ 16 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಕುಡಿತಿನಿ ವೇಣಿವೀರಾಪುರ ಅರಗಿನ ದೋಣಿ ಕೊಳ್ಳಗಲ್ಲು ಗ್ರಾಮಗಳ ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ಭೂ ಸಂತ್ರಸ್ತರ ಸಮಿತಿ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್, ಕನ್ನಡಪರ ಸಂಘಟನೆಗಳು ಒಕ್ಕೂಟವು ಹಮ್ಮಿಕೊಂಡಿದ್ದು, ಇದುವರೆಗೂ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಶಾಸಕರಾಗಲಿ ಇತ್ತ ಕಡೆ ತಿರುಗಿಯೂ ನೋಡಿಲ್ಲ. ಧರಣಿ ನಿರಂತರನ್ನು ನಮ್ಮ ವಾಹಿನಿಯ ವರದಿಗಾರರು ಮಾತನಾಡಿಸಿದ್ದಾಗ KIADB ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕಿಗೆ ಸೇರಿದ ಕುಡಿತಿನಿ ವೇಣಿವೀರಾಪುರ ಕೊಳ್ಳಗಲ್ಲು ಹಾಗೂ ಅರಗಿಣ ದೋಣಿ ಗ್ರಾಮಗಳಿಗೆ ಸೇರಿದ ಸುಮಾರು 10,000 ಹೆಚ್ಚು ಅಧಿಕ ಎಕರೆ ಜಮೀನುಗಳನ್ನು ರೈತರ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಕಳೆದ 2010 ಸ್ವಾಧೀನಪಡಿಸಿಕೊಂಡು ಸುಮಾರು 12 ವರ್ಷಗಳಾದರೂ ಇದುವರೆಗೂ ಕೈಗಾರಿಕೆಗಳನ್ನು ನಿರ್ಮಿಸಲಿಲ್ಲ. ನಿಯಮ ಬಾಹಿರವಾಗಿ ಕಂಪನಿ ಮಾಲೀಕರುಗಳ ಜೊತೆ ಸೇರಿ ಅಕ್ರಮ ಭೂ ಬೆಲೆ ನಿಗದಿಸಿ ಈ ಪ್ರದೇಶದ 2,000 ಅಧಿಕ ಕುಟುಂಬಗಳ ರೈತರನ್ನು ವಂಚಿಸಲಾಗಿದೆ. ಜಿಲ್ಲಾಧಿಕಾರಿಗಳು ಘೋಷಿಸಿದ ಭೂ ಬೆಲೆ ನಿಯಮ ಬಾಹಿರ ವಂಚಕ ಬೆಳೆ ಎಂದು ಕಂದಾಯ ಇಲಾಖೆ ಹಾಗೂ KIADB ಅಧಿಕಾರಿಗಳಿದ್ದ ತ್ರಿಪಕ್ಷೀಯ ಸಭೆಯಲ್ಲಿ ನಿರ್ಧರಿಸಲಾಗಿದ್ದರೂ ಅಂತಹ ಅಕ್ರಮ ಭೂ ಬೆಲೆ ನಿಗದಿಸಿ ವಂಚಿಸಿದ ಅಧಿಕಾರಿಗಳ ಮೇಲೆ ಇದುವರೆಗೂ ಯಾವುದೇ ಕ್ರಮ ವಹಿಸಲಿಲ್ಲ ಮತ್ತು ಸದರಿ ಅಕ್ರಮ ಭೂ ಬೆಲೆಯನ್ನು ರದ್ದು ಮಾಡಲಿಲ್ಲ. ಇದೆಲ್ಲವೂ ರಾಜ್ಯ ಸರ್ಕಾರ, ಜಿಲ್ಲಾ ಮಂತ್ರಿಗಳು ಹಾಗೂ KIADB ಮತ್ತು ಭೂ ಬೆಲೆ ನಿಗದಿಸಿರುವ ಅಧಿಕಾರಿಗಳು ಒಟ್ಟಾಗಿ ಶಾಮೀಲಾಗಿ ಭೂ ಸಂತ್ರಸ್ತರನ್ನು ವಂಚಿಸಿರುವುದನ್ನು ತೋರಿಸುತ್ತದೆ. ಹಾಗಾಗಿ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಂಪನಿಗಳು ಹಾಕಿರುವ ಬೇಲಿಯನ್ನು ಕಿತ್ತು ನಾವು ನಮ್ಮ ಜಮೀನುಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ಅವಕಾಶವನ್ನು ನೀಡದೆ ನಮ್ಮ ಮನವಿಗೆ ಸ್ಪಂದಿಸಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಹೀಗೆ. ಕುಡಿತಿನಿ, ವೇಣಿವರಾಪುರ, ಅರಗುಂಡೋಣಿ, ಜಾನೆಕುಂಟೆ, ಸಿದ್ದಮ್ಮನಹಳ್ಳಿ ಎಲ್ಲ ರೈತರು ಇವತ್ತು 16 ಕುಂತಿರೋದು ಎಲ್ಲ ಸಂಘಟನೆಯವರು, CPI-ನವರು ಆಗ್ಬೋದು, CIT ಆಗ್ಬೋದು, ಕರ್ನಾಟಕ ರಕ್ಷಣ ವೇದಿಕೆಯವರು ಆಗ್ಬೋದು, ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳು ತಿಳಿಸ್ತಿದ್ದೀನಿ. ಎರಡನೇದು ಏನಂದರೆ, ಇವು ನಾವು ಪಟ್ಟಣ ಪಂಚಾಯತಿ ಕೌನ್ಸಿಲರ್ಗಳು ಪಕ್ಷ ಭೇದ ಇಲ್ಲದೆ 19 ಕೌನ್ಸಿಲರ್ಗಳು ಒಂದೇ ಏಕದಾಟಿಯಲ್ಲಿ ಮೊನ್ನೆ ಮೀಟಿಂಗಿಂದನ ಧ್ವನಿ ಎತ್ತಿದ್ದೀವಿ ರೈತರ ಪರ. ಮುಖ್ಯಾಧಿಕಾರಿಗೆ ಹೇಳಿದ್ದೀವಿ, ಮುಖ್ಯಾಧಿಕಾರಿಗಳೇ ರೈತರು ನಿನ್ನ ಪಂಚಾಯತಿ ಪಕ್ಕದಲ್ಲೇ ಕುಂತ್ಕೊಂಡಿದ್ದಾರೆ, ನೀನು ಒಂದಿನಕ್ಕನ್ನ ಹೋಗಿ ಮಾತಾಡ್ಸಿಲ್ಲ, ನಿಂದು ತಪ್ಪು, ನೀನು ನಮ್ಮ ಕುಡಿತಿನಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರ ಅಂದರೆ ಊರಿನ ದೊರೆ ಇದ್ದಂಗೆ, ನೀನು ಅವ್ರದ್ದು ಕ್ಷೇಮ ಏನಮ್ಮ ತಿಳ್ಕೊಬೇಕಾಯಿತು, ತಿಳ್ಕೊಂಡಿಲ್ಲ ನೀವು ಅಧಿಕಾರಿಗಳೇ ಅಷ್ಟು. ಆಯಿತು, ನೀನು ಕುಂತಿಲ್ಲ ಸರಿ, ಇವತ್ತು ನಾವೆಲ್ಲ ಪ್ರೊಸೀಡಿಂಗ್ನಲ್ಲಿ ನಮ್ಮದೊಂದೇ ಏಕದಾಟಿಯಾಗಿ ಹೇಳ್ತಿದ್ದೀವಿ, ಇವತ್ತು ರೈತರಿಗೆ ನಮ್ಮೂರು ಭೂಮಿ ನಮ್ಮ ರೈತರಿಗೆ ವಾಪಸ್ ಕೊಡ್ಬೇಕು. ಫ್ಯಾಕ್ಟ್ರಿ ಹೆಂಗೋ ನಿಮ್ಗೆ ಏನು ಆಗೋದಿಲ್ಲ, 13 ಕಡಿಮೆ ಆಗೋದು ಆಗೋದಿಲ್ಲ, ನಮ್ಮ ಪಾಣ್ಯಾಗ ನಮ್ಮ ಹೆಸರು ಬರಬೇಕು. ಮೊನ್ನೆ SR ಬೊಂಬಾಯಿ ಅವರು ಹೇಳಿದ್ದಾರೆ, ಮೂಗಿ ಸುಣ್ಣ ಇಡೋ ಕೆಲಸ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ. ಏ, ಅವ್ರಿಗೆ ಇನ್ನೊಂದು 6 ನೋಡಿ ನಾನು ಭೂಮಿ ವಾಪಸ್ ಪಡಿತಂತ. 6 ನೀನೇ ಇರೋದಿಲ್ಲ ಸ್ವಾಮಿ, 6 ನೀನೇ ಇರೋದಿಲ್ಲ, ನೀವು ಸರ್ಕಾರ ಇರೋದಿಲ್ಲ, ಭೂಮಿ ರೈತರಿಗೆ ಹೆಂಗೆ ಕೊಡಿಸ್ತೀವಿ, ಕೊಡ್ಸೋಕ್ಕಾಗಲ್ಲ. ಅಧ್ಯಕ್ಷ, ಎಲ್ಲ ರೈತರಿಗೆ ನಮ್ಮಿಂದ ಏನೇನು ತಪ್ಪಾಗಿದ್ರೆ ಕ್ಷಮಿಸಬೇಕು. ನಾನು ರೈತರ ಪರವಾಗಿ ಇರೋದು ಯಾವತ್ತಿದ್ರು, ಯಾಕಂದ್ರೆ ನಾನು ಒಬ್ಬ ರೈತನ ಮಗ. ಆಮೇಲೆ ನಾವು ನಿಮ್ಮ ಮೊನ್ನೆ ಪ್ರೊಸೀಡಿಂಗ್ನಾಗ ಫಸ್ಟ್ ನಿಮ್ಮದೇ ಟಾಪಿಕ್ ತಗೊಂಡಿರೋದು ರೈತರ ಪರವಾಗಿ. ನಾವು DC ಅವರಿಗೆ ಲೆಟರ್ ಬರೀರಿ ಅಂತೇಳಿ ನಾವು ಇದು ಮಾಡಿವಿ, ಪ್ರೊಸೀಡಿಂಗ್ನೂ ಮಾಡಿದ್ದೀವಿ. ಪರಿಸ್ಥಿತಿಗಳು ಹಿಂಗೆ ಇದ್ರೆ ಈ ಸ್ಥಳಕ್ಕೆ ಯಾರು ಸಂಬಂಧಿಸಿದ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಯಾರು ಆಗಮಿಸಿ ನಮಗೆ ಪರಿಹಾರದ ವ್ಯವಸ್ಥೆ ಅಂದರೆ ಇದನ್ನು ಸರಿಪಡಿಸೋಕೆ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ರಸ್ತೆ ತಡೆ ಮಾಡೋ ಕೂಡ ನಾವು ಹಿಂದೆ ಮುಂದೆ ನೋಡೋ ಆಲೋಚನೆ ಏನಿಲ್ಲ. ಇದು ಆದ ಮೇಲೆ ಮುಂದಿನ ದಿನದಲ್ಲಿ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡೋಕೆ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಯಾವ್ದು ಯಾರಿಗಾದ್ರೂ ಗಮನಕ್ಕೆ ತರಬೇಕಾಯ್ತು ತಂದ್ರ? ಯಾರು ಗಮನಕ್ಕೆ ತಂದಿಲ್ಲ, ನಮ್ಮ ಭೂಮಿ 8 ತಗೊಂಡವರು, ಅವ್ರು ಹತ್ತಾಗ ನಾವು ಇದ್ದಾಗ 3 ಬ್ಯಾಕ್ರಾಗ 3 ಹೋಯ್ತು, ಮತ್ತೆ 2 ಟೈಮ್ಗೆದ್ರು 5 ಕೊಟ್ಟಿವಿ, ಅದ್ರ ಮೇಲೆ ಮತ್ತೆ 7 ಆಯಿತು, ಏನೂ ಅವ್ರ ಗಮನಕ್ಕೆ ತಗೊಂಡಿಲ್ಲ. ನಮ್ಮ ಮಕ್ಕಳು ಏನಾದರೂ ಇದಾರ? ಮಕ್ಕಳು ಇದಾರ, ಎಲ್ಲ ಇದಾರ. ಅವ್ರಿಗೇನಾದ್ರೂ ಎಲ್ಲಿದ್ರು ವಿದ್ಯಾಭ್ಯಾಸಕ್ಕ ಉದ್ಯೋಗ ಇಲ್ಲ, ಏನಿಲ್ಲ, ಭೂಮಿ ಊರು ಕಾಕೊಂಡಿವಿ, ಉದ್ಯೋಗ ಇಲ್ಲ. ಈಗೆಲ್ಲ ನಾವು ಬೀದಿ ಬರೋ ಪರಿಸ್ಥಿತಿ ಆಗಿದೆ. ಏನಂತ ನಿಮ್ಮ ಮಕ್ಕಳು ಅದನ್ನ ಭೂಮಿ ಕರ್ಕೊಂಡಿರೋದಕ್ಕೆ ಏನಂತಾರ? ಅಡ್ಡ ದುಡ್ಡು ಕಾಯ್ತಾರೆ ಇವಾಗ, ನಾವು ಏನು ಮಾಡ್ಬೇಕಂತ ನಮ್ಮನ್ನ ಬೀದಿಗೆ ಹಾಕ್ತಾರೆ. ಈ
ರೈತರಿಗೆ ಒಳ್ಳೆ ಉದ್ಯೋಗ ಕೊಡ್ತೀವಿ, ಈ ಭೂಮಿ ಒಂದು ಈ ಊರಿಗೆ ಒಂದು ಒಳ್ಳೆ ಅದಾಗ್ತ ಅಂತೇಳಿ ರೈತರೆಲ್ಲರೂ ಏನು ಮಾಡಿದ್ರು, ನಮ್ಮ ಮಕ್ಕಳಿಗೆ ಕೆಲಸ ಸಿಗೋ ಒಂದು ಆಸೆ ಇದ್ದ ಭೂಮಿ ಕೊಟ್ಟರು. ಆದರೆ ಗರ್ಭದಲ್ಲಿರ್ತಕ್ಕಂಥ ಒಂದು ಮಗು ಬೆಳವಣಿಗೆ ಬಂದು ಒಂದು ಉನ್ನತ ಮಟ್ಟಕ್ಕೆ ಬರ್ತೈತೆ, ಆದರೆ ಈ ಸರ್ಕಾರ ಒಂದು ಇವತ್ತಿನವರೆಗೆ ಒಂದು ಶಂಕುಸ್ಥಾಪನೆ ಸತ್ಯ ಮಾಡಲಿಲ್ಲಲ್ಲ, ಇದು ಎಷ್ಟು ನಾಚಿಗೇಡು ಸರ್ಕಾರ ಅಂತ ನಾವು ಹೇಳಕ್ ಬರ್ತೀನಿ. ಫಸ್ಟು ಬಿ ಜೆ ಪಿ ಸರ್ಕಾರ ಹೋಯ್ತು, ಕಾಂಗ್ರೆಸ್ ಹೋಯ್ತು, ಬಿ ಜೆ ಪಿ ಬಂತು, ಮತ್ತೆ ಆದ್ರೂ ಇವತ್ತಿನವ್ರಿಗೆ ಒಂದು ಫ್ಯಾಕ್ಟ್ರಿ ತರೋದಕ್ಕಾಗಲಿಲ್ಲ ಅಂದ್ರೆ ಎಂಥ ನಾಚಿಕ್ ಗೇಟ್ ಸರ್ಕಾರ ಅಂತ ಇವತ್ತು ನಾನು ಹೇಳಕ್ ಬರ್ತಾ ಇದ್ದೀನಿ. ಆದಷ್ಟು ಬೇಗ ಈ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ರಿ, ಜನಕ್ಕೆ ಉದ್ಯೋಗ ಕೊಡ್ರಿ, ಜನರ ಮಕ್ಕಳಲ್ಲಿ ಮಂದಹಾಸನ ಮೂಡಿಸ್ಬೇಕಂತೇಳಿ ಸರ್ಕಾರ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಸುಮಾರು 4-5 ಸಾವಿರ ನಿಮಗೆ ರೈತರ ಪರಿಹಾರ ಸಿಕ್ಕಿದ್ದ? ಏನೇ ಸಿಕ್ಕಿಲ್ಲ ಸರ್, ಬದುಕು ಕೊಡ್ತೀವಿ, ಟ್ರ್ಯಾಕ್ಟರ್ ಹಾಕ್ತೀವಿ, ನೌಕರಿ ಕೊಡ್ತೀವಿ, ಏನೇನೇ ಕೊಟ್ಟಿಲ್ಲ, ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು, ನೌಕರಿ ಕೊಟ್ಟಿಲ್ಲ, ಇಲ್ಲ 12 ವರ್ಷ ತಿನ್ನೆಲ್ಲ ಕೊಟ್ಟಾರ, ಪರಿಹಾರ ಕೂಡ ಸಿಕ್ಕಿಲ್ಲ, ಏನೇನು ಕೊಟ್ಟಿಲ್ಲ ಸರ್. ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ನಿಮ್ಮ ಹೋರಾಟ? ಇದೇ ಹೋರಾಟ, ಇಲ್ಲೇ ಕುದುಗಮ್ಮ ಹೋರಾಟ ಸರ್, ಮತ್ತೆ ಕುದುಗಮ್ಮನ ಯಾರು ಬರ್ತಕ್ಕಂತ ಕುದುಗಮ್ಮ ಹೋರಾಟ ಮುಂದೆ ಹತ್ತಿರ ಹೋಗಿದೆ. ಈಗ ನಾವು 2010 ಭೂಮಿ ಕಳ್ಕೊಂಡ ಮೇಲೆ ನಾವು ರೇಟನ್ನು ನ್ಯಾಯಯುತವಾಗಿ ಬೆಲೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವತ್ತಿಂದ ಇವತ್ತಿನ ಹೋರಾಟನ ಮಾಡ್ತಾ ಇದ್ದೀವಿ. ಮತ್ತು ನಾವು ಉರುಳು ಸೇವೆ ಮಾಡಿದ್ವಿ, ದೀರ್ಘದಂಡ ನಮಸ್ಕಾರ ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ, ಸಲ ಮಾಡಿದ್ವಿ. ಇದಾದಮೇಲೆ ಮತ್ತು ಬೆಂಗಳೂರಿಗೆ ನಾವು ಪಾದಯಾತ್ರೆ 13-14 ದಿನ ಪಾದಯಾತ್ರೆ ಮಾಡಿ 3,400-4,000 ನಾವು ಬೆಂಗಳೂರು. ಅವತ್ತು ಯಡಿಯೂರಪ್ಪ ಸರ್ಕಾರ ಇತ್ತು, ಅವತ್ತು ನಮ್ಮದು ಯಾರು ಉಮೇಶ್ ಕತ್ತಿ ಅವ್ರು ತಗೊಂಡಿದ್ರು ಲೆಟ್ರು. ಆಮೇಲೆ ನಿರಾಣಿ ಅವ್ರು ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿಗೂ ಮತ್ತು ನಿರಾಣಿಯವ್ರು ಅದೇ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರನ್ನ ನಾವು ಫೋನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ನೀವು ಇವತ್ತೆಲ್ಲ ಭೂಮಿ ತಗೊಂತಿದ್ದೀರಿ, ಮತ್ತೆ ಇವತ್ತು ಭೂಮಿ ತಗೋಬೇಕಂತ ನೀವೇನೋ ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ಭೂಮಿನ ಫ್ಯಾಕ್ಟ್ರಿ ಹಾಕಿ ಆಮೇಲೆ ಮುಂದೆ ಹೋಗಿ ಅಂತ ಕೂಡ ನಮ್ಮವ್ರು ಇವತ್ತು ಮೊನ್ನೆ ಬೊಮ್ಮಾಯಿ ಕೂಡ ಕೇಳಿದ್ರು. ಒಂದ್ಸಾರಿ ಸೋಲಾರ್ ಹಾಕ್ತೀವಿ ಅಂತೇಳಿ ಸುದ್ದಿ ಮಾಡಿದರು ಪೇಪರ್ನಲ್ಲಿ, ನಾವು ಅದನ್ನು ಖಂಡಿಸಿ ಹೋರಾಟ ಮಾಡಿದ್ವಿ. ಅದು ಸೋಲಾರ್ ಕಂಪನಿಯನ್ನು ಕ್ಯಾನ್ಸಲ್ ಮಾಡಿದರು. ನಾವು ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿ ಅಲ್ದೇ ಬೇರೆ ಉದ್ದೇಶಕ್ಕೆ ಯಾವುದಕ್ಕೂ ಕೊಡೋದಿಲ್ಲ. ಅವರು ಫ್ಯಾಕ್ಟ್ರಿ ಹಾಕಕ್ಕೆ ಆಗಲ್ಲ ಅಂದರೆ ನಮ್ಮ ಭೂಮಿ ನಮಗೆ ವಾಪಸ್ ಕೊಟ್ಟರೆ ಅಂತ ನಾವು ಕೇಳ್ತೀವಿ. ಅದು ಬಿಟ್ಟರೆ ನಾವು ಬೇರೆ ಉದ್ದೇಶ ಇಲ್ಲ. ಇವತ್ತಿನವರೆಗೆ ಇವತ್ತು 16-17 ದಿವಸ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ರೈತರು ಬಿಡುವಿಲ್ದಂಗೆ ನಮ್ಮ ಕೆಲಸ ಬದುಕು ಎಲ್ಲ ಬಿಟ್ಟು, ನಮ್ಮ ಮಕ್ಕಳ ಮರಿನ ಬಿಟ್ಟು, ನಮ್ಮ ಜೀವನ ಬಿಟ್ಟು ಇಲ್ಲಿ 16-17 ದಿವಸ ಇಲ್ಲಿ ಕುಂತೀವಿ ಅಂದರೆ ಒಬ್ಬ ನಮ್ಮ ಕ್ಷೇತ್ರದ MLA ಆಗಲಿ, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಲಿ, ಮಂತ್ರಿಗಳಾಗಲಿ, ಇದುವರೆಗೂ ನಮಗೆ ಬಂದು ನಮ್ಮ ಬಗ್ಗೆ ನಮ್ಮ ರೈತರ ಬಗ್ಗೆ ಕಷ್ಟ ಸುಖಗಳ ಬಗ್ಗೆ ಏನು ಹಂಚಿಕೊಂಡಿಲ್ಲ. ಇನ್ನು ನೀವು A to Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.